ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಕೀಟನಾಶಕಗಳ ಸಮರ್ಪಕ ಹಾಗೂ ಸುರಕ್ಷಿತ ಬಳಕೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ. ಕೀಟನಾಶಕಗಳ ಬಳಕೆ ಅಂತಿಮ ಆಯ್ಕೆಯಾಗಬೇಕು. ಕೀಟಗಳ ಸಂಖ್ಯೆ ಆರ್ಥಿಕ ಹಾನಿಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರಾಸಾಯನಿಕಗಳನ್ನು ಬಳಸಬೇಕು. ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಮಾತ್ರ ನಿಗದಿತ ಪ್ರಮಾಣದಲ್ಲಿ ಬಳಸಬೇಕು. ಒಂದೇ ರಾಸಾಯನಿಕವನ್ನು ಪದೇ ಪದೇ ಉಪಯೋಗಿಸಬಾರದು. ಅವೈಜ್ಞಾನಿಕವಾಗಿ 2-3 ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಬೆರೆಸಿ ಸಿಂಪಡಿಸುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ, ಇದರಿಂದಾಗುವ ದುಷ್ಪರಿಣಾಮಗಳು ಹೆಚ್ಚು. 2 ಸಿಂಪರಣೆಗಳ ಮಧ್ಯೆ ಕನಿಷ್ಠ 8-15 ದಿನಗಳ ಅಂತರವಿರಬೇಕು. ಪದೇ ಪದೇ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಕೀಟನಾಶಕಗಳನ್ನು ಸರಿಯಾದ ಸಮಯದಲ್ಲಿ ಸಮರ್ಪಕ ಉಪಕರಣಗಳನ್ನು ಬಳಸಿ ಸಿಂಪಡಿಸಿದಲ್ಲಿ ಉತ್ತಮ ಹತೋಟಿಯನ್ನು ಪಡೆಯಬಹುದಾಗಿದೆ. ಬೆಳೆಗಳಿಗನುಗುಣವಾಗಿ 1 ಎಕರೆಗೆ ಸರಾಸರಿ 200-400 ಲೀಟರ್ ಸಿಂಪರಣಾ ದ್ರಾವಣವನ್ನು ಬಳಸಬೇಕು. ಪಾವಗಡ ತಾಲೂಕು ಯರ್ರಪಾಳ್ಯದ ಪ್ರಗತಿಪರ ಕೃಷಿಕರಾದ ವೆಂಕಟರಮಣಪ್ಪ ಅವರು 1 ಎಕರೆಯಲ್ಲಿ ತೊಗರಿ, 10 ಗುಂಟೆ ಪ್ರದೇಶದಲ್ಲಿ ಹೂವಿನ ಬೆಳೆ ಹಾಗೂ 1/2 ಎಕರೆಯಲ್ಲಿ ಪಾವಗಡದ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಹೊಸ ಬಿಳಿ ರಾಗಿ ತಳಿಯನ್ನು ಬೆಳೆದಿದ್ದಾರೆ. ಈ ರಾಗಿ ತಳಿ ಅಲ್ಪಾವಧಿಯದ್ದಾಗಿದ್ದು ಇದು ಹೆಚ್ಚು ಮೇವು ಹಾಗೂ ಅಧಿಕ ಕಾಳಿನ ಇಳುವರಿ ಕೊಡುತ್ತದೆ ಎನ್ನುತ್ತಾರೆ ವೆಂಕಟರಮಣಪ್ಪ ಅವರು. ಒಟ್ಟು ಬಿಟ್ಟು ಪೈರು ಹಾಕಿದ್ವಿ, ಅದಕ್ಕೆ ಕಳೆ ಎಲ್ಲ ತೆಗೆಸಿ 20 ದಿವಸಕ್ಕೆ ನಾಟಿ ಮಾಡಿದ್ವಿ. ನಾಟಿ ಮಾಡಿದಾಗ ಸ್ವಲ್ಪ ಕಳೆಗಳೆಲ್ಲ ಬಂತು, ಕಳೆ ತೆಗೆದ್ವಿ. ಸ್ವಲ್ಪ ನಾವು ದನಿವಿನ ಗೊಬ್ಬರ ಹೊಡೆದ್ವಿ. ಇದಕ್ಕೆ 1/2 ಎಕರೆಗೆ 6 ಲೋಡ್ ಹೊಡೆದಿದ್ವಿ. ಅಷ್ಟು ಮಾಡಿಕೊಂಡು ಸ್ವಲ್ಪ ಇದು ಗೌರ್ಮೆಂಟು ಗೊಬ್ಬರ, ಅದು 1/2 ಮೂಟೆ, ಅದೊಂದು 1/2 ಕಾಂಪ್ಲೆಕ್ಸ್, 1 ಯೂರಿಯಾ, 1 1/2 ಹಾಕಿದ್ದೀನಿ. ಮಳೆನೇ ಬಂದಿಲ್ಲ. ಒಂದು ಸತಿ ನಾಟಿ ಮಾಡುವಾಗ ಮಾತ್ರ ಬಂತು, ಅಷ್ಟುವರೆಗೂ ಮಳೆ ಇಲ್ಲ. ಅದೇ ನಾವು ಬೋರ್ ನೀರೇ ನಾವು ಬಿಟ್ಕೊಂಡು ನಾವು ನಾಟಿ ಮಾಡಿ ರಾಜವಂತೆ ಕೃಷಿ ಇದಾಕಿ ತಳಿಯವರು ಅವರು ರಾಗಿ ಕೊಟ್ಟಿದ್ದರು. ಬೀಜ ಇದಾಕಿ ಚೆನ್ನಾಗಿ ಇಳಿಯೋರು ಬರ್ತೈತೆ, ಚೆನ್ನಾಗಿ ಬರ್ತೈತೆ ಅಂತ ಅವ್ರು ಕೊಟ್ಟಿದ್ದರು. ಅದನ್ನೇ ಪೈರಿ ಹಾಕಿದ್ದೀವಿ. ಇದು ಚೆನ್ನಾಗಿ ಬರ್ತದೆ ಸರ್. ಹೆಂಗೆ ಚೆನ್ನಾಗಿ? ಯಾಕಂದ್ರೆ ತೆನೆ ದಪ್ಪ, ಕಾಳು ಜಾಸ್ತಿ ಉದುರ್ತವೆ. 1/2 ಎಕರೆಗೆ ನನಗೆ 4 ಮೂಟೆ ಆಗಿದ್ದು, ಮೊದಲು ನಾವು ತಳಿಗೆ ಹಾಕಿರೋದು. ಇವಾಗ 1-5 ಮೂಟೆ 6 ಮೂಟೆ ಆಗ್ಬೋದು ಇದೇ 1/2 ಎಕರೆಗೆ. ಯಾಕಂದರೆ ತೆನೆ ದಪ್ಪಗೈತೆ, ಇದು ಜಟ್ಕೆ ಅಂಥದ್ದು ಉದ್ದ ಬಂದೈತೆ, ಅದರಿಂದ ಕಾಳು ಸ್ವಲ್ಪ ಉದ್ದ ಜಾಸ್ತಿ ಉದುರ್ಬೋದು ಅಂಬೋದು ನನಗೊಂದು ಆಸೆ. 100 ಮೊಳೆ ಹುಲ್ಲು ಸಿಗ್ತೈತೆ. ಅಷ್ಟು ಅದಕ್ಕಿಂತ ಸ್ವಲ್ಪ ಉಪ್ರಿ ಆಗೈತೆ, ಸ್ವಲ್ಪ ಜಾಸ್ತಿ ಬರ್ತೈತೆ. ಇದು ಚೆನ್ನಾಗಿದೆ ಸರ್, ಹೊಸ ತಳಿನೇ ಚೆನ್ನಾಗಿರೋದು. ಮಾಮೂಲು ಹಳೆ ತಳಿ ಅಂದರೆ ಅವೇನು ಕರೆಯರಾಗಿ ಅಂತ, ಅವು ಸ್ವಲ್ಪ ಅಷ್ಟೇ ತೆನೆ, ಕಾಳು ಸ್ವಲ್ಪ ಚೆನ್ನಾಗಿ ಕಾಮೋದು. ಏಯ್, ಇದೇ ಚೆನ್ನಾಗೈತಪ್ಪ, ಚೆನ್ನಾಗಿ ಬಂದೈತಪ್ಪ ಅಂತ ಹೇಳೋರು. ಇವಾಗ ಇದ್ದುದು ಜಟ್ಗೆ ಉದ್ದ, ಒಂದು ಕಾಳಿಗೆ ಒಂದು ತನೆ ಕಿತ್ತಿದ್ರೆ ಒಂದು ಬಗ್ಸ ಆಯ್ತವೆ ಇವು ಉಜ್ಜಿದರೆ, ಅವು ಅಷ್ಟೇ ಅಣೆಗುಣಿಗೆ ಆಗೋವು. ಅಂದರೆ ಇದು ತಳಿ ಜಾಸ್ತಿ ಬರ್ತೈತೆ, ಇಳುವರಿ ಇದೇನು ಜಾಸ್ತಿ ಬರ್ತೈತೆ. ಇದಕ್ಕೆ ಏನು ರೋಗ ಇಲ್ಲ, ನಾನೇನು ಔಷಧಿ ಹೊಡೆದಿಲ್ಲ ಸರ್. ಕೂಲಿ ಕರೆಯೋಕ್ಕೆ ಯಾರು ಬರಲ್ವಲ್ಲ, 150 150 ನಾನೇದು ಎಲ್ಲಿ ತರಲಿ, ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನಾವೇ 1 ದಿವಸ ಆಗಲಿ 2 ದಿವಸ ಆಗಲಿ ನಾವೇ ಮಾಡಿಕೊಂಡು ನಾಟಿ ಮಾಡಿಕೊಂಡು ಕಳೆ ತಕ್ಕೊಂಡು ನೀರು ಕಟ್ಕೊಂಡು ಗೊಬ್ಬರ ಹಾಕ್ಕೊಂಡು ಇದ್ರ ಬಗ್ಗೆ ನೋಡಿಕೊಂಡು ಇದೀವಿ ಸರ್. ಅವು ನಾನು ಖರ್ಚಿಲ್ಲ ಸಾವು, ಇದು ಖರ್ಚಿಗೆ ಬಂಡವಾಳ ಹಾಕ್ಬೇಕಲ್ಲ, ನನಗೆ ಯಾರು ಕೊಡ್ತಾರೆ ದುಡ್ಡು, ಹೋಗಿ ಮಾಡೋಕ್ಕಲ್ಲವಲ್ಲ. ಅದರಾಗಿ ತರಬೇಕು, ಇದಕ್ಕೆ ಬಂಡವಾಳ ಹಾಕಬೇಕು. ಕೂಲಿಯವ್ರಿಗೆ ಬೇಕಾದರೆ, ನಮ್ಮ ಮನೆಗೆ ಬೇಕಾದರೆ, ನಮ್ಮ ಖರ್ಚಿಗೆ, ನಮಗೇನು ಆಸ್ಪತ್ರೆ ಖರ್ಚುಗಳಿಗೆ, ಅದರಿದ್ದೇ ದುಡ್ಡು. ಇನ್ನೇದ್ರಿಗೆ ಬಂದ ದುಡ್ಡು ಕೆಲಸ ಮಾಡಬೇಕು, ಹಿಂಗೆ ಬೆಳಿಬೇಕು ಅನ್ನೋದೊಂದು ಆ ಹುಮ್ಮಸ್ ಇರಬೇಕು, ಹಠ ಇರಬೇಕು, ಹಿಂಗೆ ಕೆಲಸ ಮಾಡಬೇಕು, ಕ್ರಮದಿಂದ ಮಾಡಬೇಕಿದು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಆಲೂಗಡ್ಡೆ ಅರಕಲಗೂಡಿನಲ್ಲಿ ಸ್ಥಳೀಯ ಕನಿಷ್ಠ 400 ರೂಪಾಯಿಗಳು, ಗರಿಷ್ಠ 625 ರೂಪಾಯಿಗಳು. ಬೆಂಗಳೂರಿನಲ್ಲಿ ಸ್ಥಳೀಯ 800-1500 ರೂಪಾಯಿಗಳು.
ಬಂಗಾರಪೇಟೆಯಲ್ಲಿ ಜಲಂಧರ್ 2,680 3,680 ರೂಪಾಯಿಗಳು. ಮೆಕ್ಕೆಜೋಳ ಹಗರಿಬೊಮ್ಮನಹಳ್ಳಿಯಲ್ಲಿ ಹಳದಿ 1,600 ರಿಂದ 1,750 ರೂಪಾಯಿಗಳು. ಬೆಂಗಳೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 2,100 ರಿಂದ 2,200 ರೂಪಾಯಿಗಳು. ಅಥಣಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,500 ರಿಂದ 1,635 ರೂಪಾಯಿಗಳು. ಭತ್ತ ಗಂಗಾವತಿಯಲ್ಲಿ ಹಳೆ ಸೊನ ಮಸೂರಿ 2,420 ರಿಂದ 2,656 ರೂಪಾಯಿಗಳು. ಬಂಗಾರಪೇಟೆಯಲ್ಲಿ ಉತ್ತಮ 1,680 ರಿಂದ 1,980 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನ ಮಸೂರಿ 2,100 ರಿಂದ 2,857 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ 5:30 ಗಂಟೆಗೆ ಕೃಷಿ ವಾರ್ತೆ